ಮ್ಯಾಮ್ ಹಲೋ ತುಂಬಾ ಚೆನ್ನಾಗಿ ನಡೀತಿದೆ. ನಮ್ ಟೀಮ್ ತುಂಬಾ ಸ್ಪಿರಿಟ್ಸ್ ಅಲ್ಲಿ ಇದಾರೆ, ಅಂದ್ರೆ ದೆ ವೆರಿ ಹೈಲಿ ಏನೋ ಎನರ್ಜೆಟಿಕ್, ತುಂಬಾ ಜೋಶ್ ಇದೆ. ಮಾತಾಡಿ ಮಾತಾಡಿ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲರಲ್ಲೂ ತುಂಬಾ ಒಳ್ಳೆ ಡಿಸಿಪ್ಲಿನ್ ಇದೆ, ಸ್ಪೋರ್ಟ್ಸ್ ಡಿಸಿಪ್ಲಿನ್ ಇದೆ. ದೆನ್ ಯಾರು ಮಿಸ್ ಮಾಡ್ದಿರ ಬರ್ತಿದ್ದಾರೆ, ಎಲ್ಲರಿಗೂ ಗೆಲ್ಬೇಕು ಅನ್ನೋದು ಒಂದಿದೆ. ಸೊ ವಿ ಆರ್ ಆಲ್ ರಿಯಲಿ ವರ್ಕಿಂಗ್ ಆನ್ ಇಟ್. ಸರ್ ಬೀರೇಶ್ ಸರ್ ಅಂತ ಕ್ರಿಕೆಟ್ ಕೋಚ್, ಅವ್ರು ಕೊಡ್ತಿದ್ದಾರೆ. ಅಂಡ್ ದೆನ್ ವಿ ಹ್ಯಾವ್ ಒನ್ ಆಫ್ ಅವರ್ ಅಲುಮ್ನೈ ತ್ರಿಲೋಕಿ ಅಂತ, ಅವರು ಕೊಡ್ತಿದ್ದಾರೆ. ಲೈಫ್ ಸಕ್ಕಾಗಿದೆ, ಚಿಕ್ಕವಯಸ್ಸಿಂದ ಸಿಕ್ಕಾಬಿಡೆ ಆಸೆ ಇತ್ತು ನಮ್ ಎಲ್ರಿಗೂ. ಅಂದ್ರೆ ನಮ್ ಟೀಮ್ ಅಲ್ಲಿ ಇರೋರ್ಗ ಎಲ್ರಿಗೂ ಒಂದ್ ಬೆಸ್ಟ್ ಪಾರ್ಟ್ ಅಂದ್ರೆ ಏನು ಅಂದ್ರೆ ಎಲ್ರಿಗೂ ಸ್ಪೋರ್ಟ್ಸ್ ಅಲ್ಲಿ ಒಂದ್ ಚೂರು ಟಚ್ ಇದೆ. ಅಂಡ್ ನಾವೆಲ್ರಿಗೂ ಸ್ಪೋರ್ಟ್ಸ್ ಅಲ್ಲಿ ಒಂದು ಆಸ್ಪಿರೇಷನ್ ಇತ್ತು ಏನಾದ್ರು ಮಾಡ್ಬೇಕು ಅಂತ, ಅದ್ ಯಾವಾಗ್ಲೂ ಸಿಕ್ಕಿರ್ಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಶ್ವಾಸ್ ಆಡಕ್ ಹೋಗ್ತಿದ್ದಾಗ ಬರೀ ಹಿಂದ್ಗಡೆ ಹೋಗಿ ಚಪ್ಪಾಳೆ ಹೊಡಿಯೋದೇ ಆಗೋಗಿತ್ತು. ಬಟ್ ಇವಾಗ ನಾವ್ ಆಡ್ಬೇಕಾದ್ರೆ ಅವ್ರು ಬಂದು ಚಪ್ಪಾಳೆ ಹೊಡಿತಾರೆ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹಂಗೆ ಆಗಿ ಸರ್ ನಿಮ್ ಬಾಯ್ ಇದೇ ಮಾತನ್ನ ನೀವು ಮ್ಯಾಚ್ ಆದ್ಮೇಲೂ ಹೇಳಿ. ಯಾರಿಗೂ ಕಮ್ಮಿ ಇಲ್ಲ. ಇನ್ನೊಂದೇನು ಅಂತಂದ್ರೆ ನಾವು ಒಂದ್ 20 ಡೇಸ್ ಇಂದ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಿರೋದು. ಪ್ರಾಕ್ಟೀಸ್ ಮಾಡಿದ್ರೆ ಯಾರ್ ಬೇಕಾದ್ರೂ ಒಂದ್ ಮಕ್ಕಳು ಆಡ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಬೆಳಗಾವಿ ಕಿಂಗ್ಸ್ ಬಗ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ತುಂಬಾ ಎಫರ್ಟ್ಸ್ ಹಾಕಿ ತುಂಬಾ ಶಿಸ್ತ್ ಆಗಿ ತುಂಬಾ ಕಮಿಟೆಡ್ ಆಗಿ ಎಲ್ರು ಪ್ರಾಕ್ಟೀಸ್ ಬರ್ತಾರೆ. ಇವಾಗ ಇದು ಎಷ್ಟು ದೂರ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ದಿನ ಎಷ್ಟು ದೂರ ಬಂದು ಪ್ರಾಕ್ಟೀಸ್ ಮಾಡ್ತಿದಾರೆ ಅಂದ್ರೆ ನಮ್ಮ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಾವು ಏನಂತಾರೆ ಇವತ್ತು 3 ದಿವಸದಲ್ಲಿ ಕಪ್ನ ಹಿಂಗೆ ಹತ್ಕೊಂಡು ಇದೆ ಜೋಶ್ ಅಲ್ಲಿ, ಅವಾಗ ಯಾವ ತರ ಕಿರಿಸ್ಬೇಕು ಅದನ್ನ ಬರ್ಕರ ಕಾಯ್ತಾ ಇದೀನಿ. ಇವ್ರು ಇದಾರ್ ನೋಡಿ, ಇವರು ಅತಿ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ನಮ್ ಪುಟ್ಟಿ ಅಂತ, ಇದು ಅಮ್ಮು, ಇದು ವಿಂಧ್ಯ, ರಕ್ಷಿತಾ, ದಿಶಾ, ಇದ್ ನಮ್ ಮೇಡಮ್ ಡಾಕ್ಟರ್ ವನಿತಾ ಲೋಕೇಶ್, ದಿಸ್ ಇಸ್ ಸ್ಫೂರ್ತಿ ಅಗೇನ್ ಕವಿತಾ, ಅಂಡ್ ದಿಸ್ ಇಸ್ ಯೋಗಿ, ಅಂಡ್ ದಟ್ ಇಸ್ ರೀತಾ. ಸೊ ಇದು ನಮ್ಮ ಟೀಮ್ ಅಂಡ್ ಕ್ಯಾಪ್ಟನ್ ಸಪ್ತಮಿ ಅವರು ಬ್ಯಾಟಿಂಗ್ ಆಡ್ತಿದ್ದಾರೆ. ಸೊ ಯಾ ಐ ಥಿಂಕ್ ನಾವು ಈಕ್ವಲ್ ಆಗಿ ಸ್ಟ್ರಾಂಗ್ ಇದೀವಿ ಎಲ್ಲರೂ ಕೂಡ. ಅಂಡ್ ಆಲ್ಮೋಸ್ಟ್ ನಮ್ದ್ರಲ್ಲಿ ಏನ್ ಬೆಸ್ಟ್ ಪಾರ್ಟ್ ಅಂತಂದ್ರೆ ಎಲ್ಲರೂ ಆಲ್ ರೌಂಡರ್ಸ್ ಇದಾರೆ, ಬ್ಯಾಟಿಂಗು ಬೌಲಿಂಗು ಮತ್ತೆ ಫೀಲ್ಡಿಂಗು ಮಾಡ್ತಾ ಇದೀವಿ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್. ಸರ್ ಮ್ಯಾಚ್ ಆದ್ಮೇಲೆ ಬನ್ನಿ ಸರ್ ಹೇಳ್ತಾರೆ ಅಷ್ಟೇ. ಸೊ ಅವ್ರ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ, ಸಿಕ್ಕಾಪಟ್ಟೆ ಸಪೋರ್ಟಿವ್. ಬೇರೆ ಟೀಮ್ ಅವರೆಲ್ಲ ಓನರ್ಸ್ ಮೀಟ್ ಮಾಡಲ್ಲ ಅದು ಇದು ಅಂತ ಹೇಳ್ತಿರ್ತಾರೆ, ನಮ್ಮ ಓನರ್ ಅಂದ್ರೆ ನಮ್ ಜೊತೆನೆ ಇರ್ತಾರೆ. ಅಷ್ಟು ಸಪೋರ್ಟಿವ್ ಆಗಿ ಏನು ಫಸ್ಟ್ ಡೇನೆ ದೃಷ್ಟಿ ಆಗ್ಬಿಟ್ಟಿರೋದು ನಿಮ್ಗೆ ಓನರ್ಗೋಸ್ಕರ. ಹೋಗಿ ದೃಷ್ಟಿ ತಗಿಸ್ಕೊಂಡು ಬಂದಿದೀವಿ. ಇವಾಗ ಐ ಹೋಪ್ ವಿಲ್ ಆಲ್ ಪ್ಲೇ, ವಿಲ್ ಆಲ್ ಗಿವ್ ಅವರ್ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಂಡೋರ್ ಅಲ್ಲಿ ಮ್ಯಾಚಸ್ ಇರೋದು, ಸೋ ನೀವು ಔಟ್ಡೋರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಸೋ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಔಟ್ಡೋರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ರೇಡಿಯಸ್ ಎಲ್ಲ ಸೇಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಮ್ಯಾಚ್ ಬಾಕ್ಸ್ ಕ್ರಿಕೆಟ್ ಪರವಾಗಿ 50 yards ಸೈಡ್ ಅಲ್ಲಿ ಮತ್ತೆ 100 yards ಸ್ಟ್ರೇಟ್ ಹಿಟ್ ಗೆ ಅದೇ ಇಟ್ಟು ಅದ್ರ ಪ್ರಕಾರನೇ ನಾವು ಫಸ್ಟ್ ಡೇ ಇಂದ ಪ್ರಾಕ್ಟೀಸ್ ಮಾಡ್ತಿರೋದು. ಸೊ ಆಸ್ ಪರ್ ದ ರೂಲ್ಸ್ ಎಲ್ಲವೂ ಕೂಡ ಆಸ್ ಪರ್ ದ ರೂಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಿಮ್ ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ಏನಾದ್ರು ಚಾಲೆಂಜ್ ಮಾಡ್ತಾ ಇದಾರ ಬೇರೆ ಟೀಮ್ ಅಲ್ಲಿ? ಎಲ್ಲಾ ಟೀಮ್ ಅಲ್ಲೂ ನನ್ ಬೆಸ್ಟ್ ಫ್ರೆಂಡ್ಸ್ ಇದಾರೆ. ಸೊ ಒಬ್ರೊಬ್ರು ಒಂದೊಂದ್ ಹೇಳಿ ಹೇಳಿ ತಲೆ ಕೆಡಿಸ್ತಾ ಇದಾರೆ. ಆದ್ರೂ ಅದೆಲ್ಲ ಕೇಳ್ತಲ್ಲ ನಾವು 100% ಏನ್ ಆಗ್ತಿವಲ್ಲ. ಅವ್ರು ಹೇಳ್ತಾರೆ ಸರ್, ನಾವೇ ನಾವು ಹೇಳ್ಬಿಟ್ರೆ ಅವ್ರಿಗೂ ನಮ್ಗೂ ವ್ಯತ್ಯಾಸನೇ ಇರಲ್ಲ ಸರ್. ಇದು ಇದು ಸರ್, ಇದು ಆಕ್ಚುಲಿ ಮ್ಯಾಮ್ ಚೆನ್ನಾಗಿ ಡೈಲಿ ಬಾಯ್ಲ್ ಕೊಡ್ತಾರೆ ಜ್ಯೂಸು. ಇವಾಗ ನೋಡಿದ್ರಲ್ಲ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟು
ಮೇಡಮ್ ಅವ್ರು ಕಂಪ್ಲೇಂಟ್ ಮಾಡಿದ್ರು ನಮ್ಗೆ, ಅದೆಲ್ಲ ಕೊಡ್ಸಿದ್ರೆ ಅವ್ರು ಪ್ರಾಕ್ಟೀಸ್ ಮಾಡೋದು. ಏ ಸರ್ ಸುಳ್ಳು ಸರ್, ಸುಳ್ಳು ಸುಳ್ಳು, ಇದೆಲ್ಲ ನಂಬಾರ್ದು ಸುಳ್ಳು. ಇದ್ರೆ ಏನ್ ಕೊಡ್ತೀನಿ ಅಂತ ಹೇಳುದು, ಅದು ಸೀಕ್ರೆಟ್ ಸರ್, ಸೀಕ್ರೆಟ್ ಸರ್ ಅದು. ನಮ್ಮೆಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಗೆದ್ದಾದ್ಮೇಲೆ ಹೋಗ್ತೀವಲ್ಲ ಕ್ವೀನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಗೆದ್ದಾದ್ಮೇಲೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ಅದು ಫಸ್ಟ್ ಸ್ಟೋರಿ ಕವಿತಾ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದು, ಸೊ ಫಸ್ಟ್ ಅವ್ರದ್ದೇ ನೋಡಿ. ಏನ್ ಮಾಡ್ತಾ ಇದೀವಿ, ಏನ್ ತಿಂದ್ವಿ, ಯಾವ ಕಾರಣಿ. ಸರ್ ಇಲ್ಲ ಸರ್, ಇವ್ರದ್ದು 18 ನಂಬರ್, ವಿರಾಟ್ ಕೊಹ್ಲಿ ತರಾನೇ ಆಡ್ತಾರೆ. ಸ್ಮೃತಿ ಮದಾನನು 18, ಹಾ ಸ್ಮೃತಿ ಮದಾನನು 18. ಅಲ್ಲ ಅದ್ ಆದ್ಮೇಲೆ ಬೇಕಾದ್ರೆ ವಿ ಕ್ಯಾನ್ ಬಿ, ವಿ ಕ್ಯಾನ್ ಫೀಲ್ ಪ್ರೌಡ್, ಬಟ್ ಅದಕ್ ಮುಂಚೆ ಬೇಡ. ಹಾ ಸರ್, ಆದ್ರೆ ಒಂದಂತೂ ಸತ್ಯ, ಕಪ್ಪೆತ್ಕೊಂಡು ಬೆಳಗಾವಿಗಂತೂ ಹೋಗ್ತಿವಿ. ಬೆಳಗಾವಿ ಮಂದಿ ಹತ್ರ ಹೋಗ್ಬಿಟ್ಟು ನಾನ್ ಬೆಳಗಾವಿಗೆ ನೋಡಿಲ್ಲ ಇದುವರೆಗೂ, ಸುಮಾರು ಬೇರೆ ಬೇರೆ ಕಡೆ ನೋಡಿದೀನಿ, ಬಟ್ ಬೆಳಗಾವಿಗೆ ಕಪ್ ತಗೊಂಡ್ ಹೋಗ್ತಿವಿ. ಅಂಡ್ ಬೆಳಗಾವಿ ಮಂದಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮಲ್ಲಿ. ಥ್ಯಾಂಕ್ ಯು.